ಸರ್ ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಿ. ಓಕೆ, ಇದೇ ಕ್ಷೇತ್ರ ನಿಮ್ದು, ಬೆಂಗಳೂರು ಸೆಂಟ್ರಲ್? ಎಸ್ ಎಸ್ ಎಸ್. ಓಕೆ, ಯಾರು ಸರ್ ಎಂ ಪಿ ಇಲ್ಲಿ? ಯಾರು ಎಮ್ ಎಲ್ ಎ ನಿಮ್ಮ ಕ್ಷೇತ್ರದ ಎಮ್ ಎಲ್ ಎ ಯಾರು ಸರ್? ಇವರು ಶ್ರೀನಿವಾಸ್. ಶ್ರೀನಿವಾಸ್ ಸರ್, ಓಕೆ. ಶ್ರೀನಿವಾಸ್. ಓಕೆ, ಫೈನ್ ಸರ್. ಈಗ ಎಂ ಪಿ ಯಾರು ಆಗಬೇಕು ಅಂತ? ಸರ್, ನೌ ಇಟ್ ಈಸ್ ವೆರಿ ಕಾಂಪ್ಲಿಕೇಟೆಡ್ ಟು ಗೆಸ್ ಆ್ಯಂಡ್ ಹೂಮ್ ಟು ಪುಟ್ ಆ್ಯಂಡ್ ಆಲ್. ಹೌದಾ? ಬಿಕಾಸ್ ಇಟ್ ಈಸ್. ಯಾಕೆ ಸರ್? ಅಲ್ಲ, ನಿಮ್ಮ ಆಯ್ಕೆ ಏನು ಅಂತ? ನೋ, ಐ ಅಂದರೆ ಎಂಥವ್ರನ್ನ ಆಯ್ಕೆ ಮಾಡ್ತೀರಿ ಅಂತ? ಸೊ ದೋಸ್ ಹೂ ಗಿವ್ ಗುಡ್ ಪ್ರೊಟೆಕ್ಷನ್ ಫಾರ್ ದ ಪೀಪಲ್. ಯಾರು ಪ್ರೊಟೆಕ್ಷನ್ ಯಾರು ಕೊಡ್ತಾರೆ, ಯಾವ ಪೀಪಲ್ ಕೊಡ್ತಾರೆ? ಪಝಲ್ ಆಗಿದ್ದೀವಿ, ಜನಗಳು ಪಝಲ್ ಆಗಿದ್ದಾರೆ. ದೇ ಡೋಂಟ್ ನೋ ಹೂಮ್ ಟು ವೋಟ್ ಆ್ಯಂಡ್ ಹೂಮ್ ನಾಟ್ ಟು ವೋಟ್. ಕ್ಲಾರಿಟಿ ಇಲ್ಲ ಅಂತೀರಾ? ಯಾ, ಕ್ಲಾರಿಟಿ ಇಲ್ಲ. ಓಕೆ, ಈಗ ಎಂ ಪಿ ಎಲೆಕ್ಷನ್ಸ್ ಬರ್ತಾ ಇದೆಯಲ್ಲ? ಹೌದು. ಇಲ್ಲಿ ಯಾರೆಲ್ಲ ಅಭ್ಯರ್ಥಿಗಳಿದ್ದಾರೆ ಅಂತ ಗೊತ್ತಾ? ಇಲ್ಲ, ನಾವು ಇದು ಇದ್ನಲ್ಲಿ ಇದ್ದೇವೆ. ಕ್ಯಾಂಡಿಡೇಟ್ಸ್ ಯಾರು ಅಂತ? ಇಲ್ಲಿ ಎಲ್ಲಿ ಇಲ್ಲಿ ಇಲ್ಲ. ಐ ಆಮ್ ನಾಟ್ ಬಿಲಾಂಗ್ ಟು ದಿಸ್ ಏರಿಯಾ. ಹಾಂ ಹಾಂ, ಐ ಬಿಲಾಂಗ್ ಟು ಫ್ರೇಜಿಟೋನ್. ಓಕೆ, ಅದೇ ಯಾರು ಎಂ ಪಿ ಕ್ಯಾಂಡಿಡೇಟ್ಸ್ ಯಾರು? ಶ್ರೀನಿವಾಸ್. ಹಾಂ, ಎಂ ಪಿ. ಯಾ. ಓಕೆ, ಪ್ರಧಾನಿ ಯಾರು ಆಗಬೇಕು ಸರ್? ನೋ ಐಡಿಯಾ ಬಾಸ್. ಹೌದಾ? ನಾವು ವಿ ಸ್ಲೈಟ್ಲಿ ಥಿಂಕ್ ದೇರ್ ವಿಲ್ ಬಿ ಚೇಂಜ್ ಇನ್ ಕಾಂಗ್ರೆಸ್, ಬಟ್ ವಿ ಡೋಂಟ್ ನೋ ಹೌ ದ ಪೀಪಲ್ ವಿಲ್ ಚೇಂಜ್. ಪೀಪಲ್ ಅಲ್ಲ ಸರ್, ನಾವು ಪೀಪಲ್, ನೀವು ಪೀಪಲ್. ಅದೇ ಅದೇ ಅದೇ. ನೋ ನೋ, ಪೀಪಲ್ ಓನ್ಲಿ ಪೀಪಲ್ ಹ್ಯಾವ್ ಟು ಚೇಂಜ್ ಆ್ಯಂಡ್ ದೇ ವಿಲ್ ವೋಟ್. ನೋ, ಹೌದು ಹೌದು. ನಿಮ್ಮ ನಿಮ್ಮ ಒಪಿನಿಯನ್ ಬದಲಾಯಿಸ್ತೀರಾ ಅಥವಾ? ಐ ಲೈಕ್ ಟು. ನೋ ನೋ ನೋ, ವಿ ಲೈಕ್ ಟು ಹ್ಯಾವ್ ಎ ಚೇಂಜ್. ಹೌದು ಸರ್. ನಮಸ್ಕಾರ, ತಮ್ಮ ಹೆಸರು? ಜಾನ್ ಅಂತ. ಜಾನ್, ಓಕೆ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಏನು ಮಾಡ್ಕೊಂಡಿದ್ದೀರಿ ಸರ್ ತಾವು? ನಾವು ರಿಟೈರ್ಡ್. ಓಕೆ, ಹೆಂಗೆ ಹೆಂಗೆ ಅನ್ಸುತ್ತೆ ಜೀವನ ಹೆಂಗಿದೆ? ನಾವು ಇಲ್ಲಿ ಜೀವನ ಹೆಂಗಿದೆ ಅಂದರೆ ಇಲ್ಲಿ ಹೆಂಗೆ ಹೇಳ್ಬೋದು, ಇವಾಗ ತುಂಬ ಬಿಸಿ ಇದೆ. ಬಿಸಿ ಇದೆ, ಹೌದು. ಎಲೆಕ್ಷನ್ಸ್ ಬಿಸಿನೂ ಜಾಸ್ತಿ ಇದೆಯಾ? ಎಲೆಕ್ಷನ್ ಬಿಸಿ ಯಾರು ಕೇರ್ ಮಾಡಲ್ಲ ನಾವು, ಯಾಕೆಂದರೆ ಈ ಸತಿ ನಮಗೆ ಕಾಂಗ್ರೆಸ್ ಬರಬೇಕು ಇಲ್ಲಿ. ಕಾಂಗ್ರೆಸ್ ಬರಬೇಕು, ಇಲ್ಲಾಂದ್ರೆ ಸೌತಿಂದ ಸಪ್ರೇಟ್ ಆಗಿಬಿಡ್ತದೆ. ಓ, ಸೌತಿಂದ ಸಪ್ರೇಟ್ ಆಗಿಬಿಡ್ತದೆ. ಹೌದು, ಯಾಕೆಂದರೆ ನಮಗೆ ಏನು ಇದಾಗ್ತಾ ಇದೆ ಇಲ್ಲಿ ನೋಡಿ, ನಾವೆಲ್ಲ ಮೈನಾರಿಟಿ ಇಲ್ಲಿ, ಮೈನಾರಿಟಿಗೆ ಪ್ರಿಫರೆನ್ಸ್ ಕೊಡಲ್ಲ. ಅದಕ್ಕೋಸ್ಕರ ನಾವು ಸೌತ್ ಸಪ್ರೇಟ್ ಆಗಿಬಿಡ್ತದೆ, ಗ್ಯಾರಂಟಿ ಅದು. ಸರ್, ಮೈನಾರಿಟಿ ಏನು ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದೆ ಅಂತ ತಮ್ಗೆ ಅನಿಸುತ್ತೆ? ನಮಗೆ ನೋಡಿ, ನಮಗೆ ಫೆಸಿಲಿಟೀಸ್ ಸಿಗ್ತಾ ಇಲ್ಲ ಅಷ್ಟು, ಇವ್ರಿಗೆಲ್ಲ ಸಿಗ್ತದಲ್ಲ ಫೆಸಿಲಿಟೀಸ್ ಬೇರೆ ಕಮ್ಯುನಿಟಿಗೆಲ್ಲ, ಅದು ನಮ್ಗೆ ಮೈನಾರಿಟಿಗೆ ಸಿಗ್ತಾ ಇಲ್ಲ, ಅದೇ ಮೇನ್. ಓಕೆ, ಅಂದರೆ ಯಾರು ಬಂದರೆ ಸಿಗುತ್ತೆ ಅಂತ? ನಮಗೆ ಕಾಂಗ್ರೆಸ್ ಬಂದರೆ ಸಿಗ್ಬೋದು, 70 ಇಯರ್ಸ್ ರೂಲ್ ಮಾಡ್ತಾ ಇದ್ದಾರಲ್ಲ, ಚೆನ್ನಾಗಿ ರೂಲ್ ಮಾಡ್ತಾ ಇದ್ರು. ಓಕೆ, ಈಗ ದೇಶ ಚೆನ್ನಾಗಿಲ್ಲ ಅಂತಾನ ಚೆನ್ನಾಗಿದೆ ಅಂತಾನ ಏನು ತಮ್ಮ ಒಪಿನಿಯನ್? ಏನು ಒಪಿನಿಯನ್ ಹೆಂಗೆ ಗೊತ್ತಾ, ಹೇಳೋಕ್ಕಾಗಲ್ಲ. ಯಾಕಂದರೆ ಒಂದು ಕಡೆ ನೋಡಿ, ನಾವು ಇವಾಗ ನಮ್ಮ ಕರ್ನಾಟಕದಲ್ಲಿ ನೋಡಿದ್ರೆ ಎಷ್ಟೊಂದು ಜಿ ಎಸ್ ಟಿ ಹೋಗ್ತದೆ ಎಲ್ಲಿಗೆ, ಸೆಂಟ್ರಲ್ಗೆ. ನಮ್ಗೆ ಎಷ್ಟು ಬರ್ತಾ ಇದೆ, ಎಷ್ಟು ಕೊಡ್ತಾ ಇದ್ದೀವಿ ನಾವು, ಎಷ್ಟು ಕಡಿಮೆ ಬರ್ತಾ ಇದೆ ನಮಗೆ. ಅದೇ ಯು ಪಿ ಇಷ್ಟು ಕೊಡ್ತಾ ಇದ್ದಾರೆ ಕಡಿಮೆ, ಅವ್ರು ಇಷ್ಟೊಂದು ಜಾಸ್ತಿ ಕೊಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ದೇರ್ ಇಸ್ ಟೋಟಲಿ ಬಯಸ್ಡ್ ಅಂತ ಹೇಳ್ಬೋದು. ನಾವು ಕಟ್ಟೋ ತೆರಿಗೆಗೆ ನಮಗೆ ಇದು ಸಿಗ್ತಾ ಇಲ್ಲ, ಲಾಭ ಆಗ್ತಿಲ್ಲ ಅಂತ. ಅದೇ ಕರೆಕ್ಟು. ಓಕೆ, ನಮ್ಮ ಲೀಡರ್ಸ್ ಎಲ್ಲ ಚೆನ್ನಾಗಿ ಫೈಟ್ ಮಾಡ್ತಾರೆ, ಯಾಕಂದರೆ ಏನೋ ಫೈಟ್ ಮಾಡಿದ್ರೆ ಒಳಗಡೆ ಹಾಕ್ಬಿಡ್ತಾರೆ, ಅದೇ ಇರೋದು. ಹೌದು, ಇವಾಗ ಜಾಸ್ತಿ ಎಲ್ಲ ಮಾತ್ರ ನಿಮ್ಮ ಮನೆಗೆ ಬೆಳಗಡೆ ಬಂದುಬಿಡ್ತಾರೆ, ಇಡೀ ಇಲ್ಲಂದ ಸಿಬಿಐ ಬಂದುಬಿಡ್ತಾರೆ, ಆ ಥರ ರೈಡ್ ಮಾಡಿಬಿಡ್ತಾರೆ. ಯಾರು ಸರ್ ಪ್ರಧಾನಿ ಯಾರು ಆಗ್ಬೇಕು ತಮಗೆ? ನನಗೆ ಬೇಕಾಗಿರೋದು ಒಳ್ಳೆ ಕಾಂಗ್ರೆಸ್ ಲೀಡರ್ ರಾಹುಲ್ ಗಾಂಧಿ ಆಗಬೇಕು. ಮೇನ್ ಯಂಗ್ಸ್ಟರ್ಸ್, ಯಂಗ್ಸ್ಟರ್ಗೆ ಚಾನ್ಸ್ ಕೊಡಬೇಕು ಅಷ್ಟೇ. ಈ ಕ್ಷೇತ್ರದ ಎಂ ಪಿ ಯಾರು? ಗೊತ್ತಿಲ್ಲ ಸರ್, ಇಲ್ಲಿ ಯಾರು ಅವರು ಬೆಂಗಳೂರು ಸೆಂಟ್ರಲ್ಲಿ ಇವ್ರು ಅನಿಸ್ತಾ ಇದೆ. ಏನು ಅವ್ರ ಹೆಸರು? ಅವ್ರ ಹೆಸರು ಬರ್ತಾ ಇಲ್ಲ ಸರ್. ಹೆಸರು ನಮಸ್ಕಾರ, ಏನ್ ಮಾಡ್ಕೊಂಡಿದ್ದೀರಿ ತಾವು? ತಮ್ಮ ಹೆಸರೇನು? ಈವೆಂಟ್ ಮಾಡ್ಕೊಂಡಿದ್ದೀವಿ, ಡೆಕೋರೇಷನ್. ಹೌದಾ? ತಮ್ಮ ಹೆಸರು? ಮೋಹನ್ ಅಂತ. ಮೋಹನ್, ನಿಮ್ಮ ಯಾವ ಲೋಕಸಭಾ ಕ್ಷೇತ್ರ ಯಾವುದು ನಿಮ್ದು? ಚಾಮರಾಜಪೇಟೆ. ಹೌದಾ? ಅದು ವಿಧಾನಸಭಾ ಕ್ಷೇತ್ರ. ಲೋಕಸಭಾ ಕ್ಷೇತ್ರ ಯಾವುದು? ಸೆಂಟ್ರಲ್. ಹೌದಾ? ಬೆಂಗಳೂರು ಸೆಂಟ್ರಲ್ ಅಲ್ಲ, ಬೆಂಗಳೂರು ಕೇಂದ್ರ. ಓಕೆ, ಯಾರು ಎಂ ಪಿ ಯಾರು ಸರ್ ನಿಮ್ಮ ಕ್ಷೇತ್ರ? ಪಿ ಸಿ ಮೋಹನ್ ಅಂತ. ಓಕೆ, ಯಾರು ಆಗಬೇಕು ನೆಕ್ಸ್ಟು? ಸರ್ ಆ್ಯಕ್ಚುಲಿ ನನಗೆ, ನಾನು ಇವಾಗ ಬಿ ಜೆ ಪಿ ಕಾರ್ಯಕರ್ತನೆ ಸರ್. ಅದು ನನಗೆ ಇವರು ಪಿ ಸಿ ಮೋಹನ್ ಅವ್ರು ಮಾಡಿರೋ ಕೆಲಸಗಳು ಇಲ್ಲಿ ಯಾವುದು ನಮಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಆದರೆ ಕಾಂಗ್ರೆಸ್ ಅವ್ರಿಗೆ ಅವ್ರು ಜಾಸ್ತಿ ಹೆಲ್ಪ್ ಮಾಡಿರೋದೇ ಇದೆ ಜಾಸ್ತಿ. ಶಾಂತಿನಗರ ಸೋಲೋದಕ್ಕೂ, ಗಾಂಧಿನಗರ ಸೋಲೋದಕ್ಕೂ, ಚಾಮರಾಜಪೇಟೆ ಸೋಲೋದಕ್ಕೂ ಕಾರಣ ಅವರೇ. ಯಾಕಂದರೆ ಅವ್ರು ಮೂರು ಜನನು ವರ್ಲ್ಡ್ಗೆ ಗೊತ್ತು, ಪಾರ್ಟ್ನರ್ಶಿಪ್ಪು ಅಂತ ಎಲ್ಲ ಬಿಸ್ನೆಸ್ಸಲ್ಲೂ ಅವ್ರ ಪಾರ್ಟ್ನರ್ಶಿಪ್ಪು ಅಂತ. ಅದು ಬಿಟ್ಟರೆ ನಮಗೆ ಅವ್ರು ಮಾಡಿದ್ದು, ಅವ್ರು ಬಂದು ಏರಿಯಾದ ಕಾಣಿಸಿದ್ದು ಆ ಥರದ್ದೆಲ್ಲ ಏನೂ ನಮ್ಗೆ ಕಾಣಿಸಿಲ್ಲ. ಪಿ ಸಿ ಮೋಹನ್ ಅವರು. ಓಕೆ, ನೀವು ಯಾವೆಲ್ಲ ಅಂಶಗಳನ್ನು ನೋಡಿ ಪಕ್ಷವನ್ನಾಗಲಿ ಅಥವಾ ಒಬ್ಬ ಅಭ್ಯರ್ಥಿಯನ್ನಾಗಲಿ ಆಯ್ಕೆ ಮಾಡ್ತೀರಿ?
ನಾವು ನೋಡಿ ಮೇಯ್ನ್ ನೋಡೋದಂದ್ರೆ ಮೋದಿನೇ ಸರ್, ಅಷ್ಟೇ ಮೋದಿನ ನೋಡಿಕೊಂಡೆ ಅಷ್ಟೇ. ಇವಾಗ ಆಗ್ತಾರೋ ಜನನೂ ಅವ್ರಿಗೆ ಮೋದಿ ನೋಡಿ ಆಗ್ತಿರೋದು, ನಮಗೂ ಮೋದಿ ಅಂದ್ರೆ ಇಷ್ಟ ಅವರೇ ಬರಬೇಕು ಅಂತ. ಅದೇ ಮಾಡಿರೋದು ಕೆಲಸ ಇವರು ಇವಾಗ ಎಲೆಕ್ಷನ್ ಟೈಮಲ್ಲಿ ಬಂದು ಬಿಟ್ಟು ಬಂದು ಕಾಣಿಸ್ಕೊಳೋದು ಬಿಟ್ಟು ಅದು ಮಿಕ್ಕ ಟೈಮಲ್ಲಿ ಏನು ಕಾಣಿಸ್ಕೊಳ್ಳೋದು. ಸರ್ ನಮಸ್ಕಾರ, ತಮ್ಮ ಹೆಸರು? ಸತೀಶ್ ಅಂತ. ಸತೀಶ್, ಏನು ಮಾಡ್ಕೊಂಡಿದ್ದೀರಿ ಸರ್? ನಾವು ಐ ಟಿ ಸಿಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಪರವಾಗಿಲ್ಲ, ಕೆಲಸ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಓಕೆ, ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಯಾವ್ದು ಸರ್? ಶಿವಜ್ಞಾನ ಕ್ಷೇತ್ರ. ಶಿವಜ್ಞಾನಗರ. ಯಾರು ಎಮ್ ಎಲ್ ಎ ಸರ್? ಎಮ್ ಎಲ್ ಎ ಬಂದು ರಿಜ್ವಾನ್ ಅರ್ಷದ್. ಎಂ ಪಿ? ಎಂ ಪಿ ಬಂದ್ಬಿಟ್ಟು ಎಂ ಪಿ ಸಭೆ ಎಲೆಕ್ಷನ್ ಆಗ್ತಲ್ಲ ಅದರಿಂದ ಲೋಕಸಭಾ ಎಲೆಕ್ಷನ್ ಅಲ್ಲಿ ವಿನ್ ಆಗಲ್ಲ ಕಳೆದ ಸಾರಿ? ಇಲ್ಲ, ಆಗಿಲ್ಲ. ಅದ್ರ 2019 ಪಿ ಸಿ ಮೋಹನ್. ಈ ಸರಿ ಯಾರಾಗ್ಬೇಕು ನಿಮಗೆ ಎಂ ಪಿ? ಸತಿ ಎಂ ಪಿ ಬಂದ್ಬಿಟ್ಟು ಇದು ಕಾಂಗ್ರೆಸ್ ಕ್ಯಾಂಡಿಡೇಟ್. ನಮಸ್ತೆ, ತಮ್ಮ ಹೆಸರು ಏನ್ ಮಾಡ್ತಾ ಇದ್ರಿ? ನನ್ನ ಹೆಸರು ಅರ್ಚನಾ, ಕಾಲೇಜಲ್ಲಿ ಓದ್ತಾ ಇದ್ದೀನಿ, ಜ್ಯೋತಿ ನಿವಾಸ್ ಕಾಲೇಜಲ್ಲಿ ಓದ್ತಾ ಇದ್ದೀನಿ, ಬಿ ಕಾಂ. ನೀವು ಬೇಸಿಕಲಿ ಇದೇ ಊರಾ? ಇದೇ ಊರು, ಬೆಂಗಳೂರು. ಓಕೆ, ಬೆಂಗಳೂರು ಸೆಂಟ್ರಲ್. ಬೆಂಗಳೂರು ಸೆಂಟ್ರಲ್. ಓಕೆ, ಯಾರು ನಮ್ಮ ಸಂಸದರು ಯಾರು, ಎಂ ಪಿ ಯಾರು? ಎಮ್ ಎಲ್ ಎ ಹ್ಯಾರಿಸ್. ಎಮ್ ಎಲ್ ಎ ಹ್ಯಾರಿಸ್. ಓಕೆ, ನೋಡಿ ಎಂ ಪಿ ಅಂತ ಕೇಳಿದ ತಕ್ಷಣ ಎಂ ಪಿ ಹೆಸರು ಎಲ್ಲೂ ಇಲ್ಲಿ ಅಷ್ಟು ಕೇಳಿಸದೇ ಇರೋದು ಒಂದು ರೀತಿ ಶೋಚನೀಯ ಅಂತ ಅನ್ಸುತ್ತೆ. ಓಕೆ, ಈಗ ನೀವು ಎಲೆಕ್ಷನ್ಸ್ ಬರ್ತಾ ಇದೆ, ಲೋಕಸಭಾ ಚುನಾವಣೆ ಅಲ್ಲ, ನೀವು ಏನು ಅನಿಸುತ್ತೆ, ಏನು ಒಪಿನಿಯನ್ ನಿಮಗೆ ಚುನಾವಣೆ ಅಂದ ತಕ್ಷಣ ಏನು ನೆನಪಿರುತ್ತೆ? ಏನು ಏನೋ ಒಂದು ಗುಡ್ ಲೀಡರ್ ಸಿಗಬೇಕು ಅಂತ ಆಸೆ ಬರ್ತಾ ಇದೆ. ಸಿಕ್ಕಿಲ್ಲ ಆಗಿದ್ರೆ ಅಂದ್ರೆ ಯಾರು ಯಾರು ಆಗ್ಬೇಕು ನಿಮ್ ಕ್ಷೇತ್ರದ ಎಂ ಪಿ ಯಾರು ಆಗ್ಬೇಕು ಅಂತ ಬಯಸ್ತೀವಿ? ಯಾರು ಒಳ್ಳೆ ಒಳ್ಳೆವರ ಗೆಗ್ಗಿಯಾದಿರು ಇರೋರು. ಮತ್ತಷ್ಟು ಮಾತನಾಡ್ಸೋಣ. ಅಮ್ಮ ನಮಸ್ಕಾರ. ನೀವು ಇದೇ ಕಾನ್ಸ್ಟಿಟ್ಯೂನ್ಸಿನ ಯಾವ್ರಮ್ಮ ನಿಮ್ದು? ಸರ್ ನಮ್ದು ಕಡುಗೋಡಿ. ಕಾಡುಗೋಡಿ. ಕಾಡುಗೋಡಿ. ಮಾದೇವಪುರ. ಮಾದೇವಪುರಕ್ಕೆ ಬರುತ್ತೆ. ಅಂದ್ರೆ ಬೆಂಗಳೂರು ಸೆಂಟ್ರಲ್ ಮಾದೇವಪುರ ಕೂಡ. ಹೌದ್ರ ಅಲ್ವಾ? ಯಾರು ಎಂ ಪಿ ಯಾರು ನಿಮ್ ಕ್ಷೇತ್ರದ ಎಂ ಪಿ ಯಾರು? ಅರವಿ ಲಿಂಬಾವಳಿ, ಮಂಜುಳಾ ಲಿಂಬಾವಳಿ. ಲಿಂಬಾವಳಿ. ಅವ್ರು ಎಮ್ ಎಲ್ ಎ ಆದ್ರು? ಹೌದು. ಎಂ ಪಿ ಯಾರ್ದಾರು ಗೊತ್ತಿಲ್ಲ ಸರ್ ಯಾರು, ಯಾಕಂದ್ರೆ ಯಾವತ್ತೂ ಅವ್ರ ಮುಖಾನೇ ನೋಡಿಲ್ಲ. ನಾವು ಏನ್ ಹೇಳೋಣ ಹೇಳಿ ಸರ್. ಯಾರ್ಯಾರು ನಿಂತಿದ್ದಾರೆ ಅಂತ ಇನ್ನೂ ಕರೆಕ್ಟ್ ಆಗಿ ಗೊತ್ತಾಗಿಲ್ಲ, ಇನ್ನು ಅವ್ರು ಕ್ಯಾನ್ವಾಸ್ ಆಗಿ ಬಂದಾಗಲೇ ಗೊತ್ತಾಗಬೇಕು ನಮಗೆಲ್ಲಾನು. ನೀವೇನು ಪಕ್ಷ ನೋಡಿ ಮತ ಹಾಕೋದಾ, ಅಭ್ಯರ್ಥಿ ನೋಡಿ ಮತ ಹಾಕೋದಾ, ಕ್ಯಾಂಡಿಡೇಟ್ ನೋಡ್ತೀರಾ? ಕ್ಯಾಂಡಿಡೇಟ್ ನೋಡ್ಬೇಕಲ್ಲ ಸರ್, ಕ್ಯಾಂಡಿಡೇಟ್ ನೋಡ್ಬೇಕು.